ಸರ್ ಸರ್ ಇದು ಮೀಟಿಂಗ್ ಅಲ್ಲಿ ಇವತ್ತು ಅಕ್ರಮ ಗಣಿಗಾರಿಕೆ ಬಗ್ಗೆ ಒಂದು ಚರ್ಚೆ ಆಯ್ತು, ನೀವು ಕೂಡ ಮಾತಾಡಿದ್ರಿ, ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ, ಏನ್ ನಡೀತಾ ಇದೆ? ಆಕ್ಚುಲಿ ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಅನ್ನಕ್ಕಿಂತ ಭೂವಿಜ್ಞಾನ ಒಂದು ಏನು ಇಲಾಖೆ ಇದೆ, ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಬಹುಮಾನ ಬಂದು ಕೋಲಾರ ಜಿಲ್ಲೆಗೆ ಬರುತ್ತೆ. ಈ ಸಂದರ್ಭಕ್ಕಂತ ಬಂದಾಗ ಒಂದು 15 ದಿವಸಗಳ ಹಿಂದಿನ ಷಣ್ಮುಖಂ ಅಂತ ಒಬ್ಬ ಏನು ಇನ್ಚಾರ್ಜ್ ಇದ್ರು, ಅವ್ರಿಗೆ ನನಗೆ ದೊಡ್ಡ ಗಲಾಟೆ. ಆ ಸಂದರ್ಭದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ನಾನು ಲೆಟರ್ ಹಾಕಿ, ಹಾಗೂ ಸೆಷನ್ ಲೆಟರ್ ಹಾಕಿ, ಇವತ್ತು ಅಧಿವೇಶನದಲ್ಲಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಲೆಟರ್ ಹಾಕಿ, ಇವತ್ತೇನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳ್ಳು ಮಾಫಿಯ ನಡೀತಿದೆ ಕೋಲಾರ ಜಿಲ್ಲೆಯಲ್ಲಿ, ಆಕ್ಚುಲಿ ಮುಳಬಾಗದ ತಾಲೂಕಲ್ಲಿ, ಇದ್ರ ಬಗ್ಗೆ ನಾನು ಕೂಗಿದಾಗ ಇವತ್ತೇನು ಸ್ಥಳೀಯ ಕೆಲವು ನಾಯಕರು, ರಾಜಕೀಯ ನಾಯಕರು, ನಮ್ಮ ಜನಪ್ರತಿನಿಧಿಗಳು ಅವ್ರ ಸಪೋರ್ಟ್ ಇಂದ ಅವ್ರು ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಅದರಿಂದ ಇವತ್ತು ಅವ್ರು ಬರ್ತಾರಂತ ನಾನು ಬಂದೆ, ಇವತ್ತು ಬಂದಿಲ್ಲ. ಇಡೀ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಐಎಸ್ಟ್ ಗಣಿಗಾರಿಕೆ ತಡೀಬೇಕು ಅಂತ ನಾನು ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೆ. ಅವರೇ ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಹೇಳಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಇಮ್ಡಿಯೇಟ್ ಆಗಿ ಮುಂದಿನ ಅಂತ ನಾನು ಮುಂದೆ ಉಗ್ರವಾದ ಹೋರಾಟನ ಕೈಗೊಳ್ಳಕ್ಕೆ ನಾನು ವಿರೋಧ ಪಕ್ಷದಿಂದ ಜೆಡಿ ಪಕ್ಷದಿಂದ ನಾನು ತಯಾರಾಗಿದ್ದೀನಿ. ಸರ್, ಟೊಮೆಟೊ ಬಗ್ಗೆ ಒಂದೇನೋ ಹೊಸ ವಿಚಾರ ಪ್ರಸ್ತಾಪ ಮಾಡಿದ್ವಿ, ಯಾಕೆ ಕೆಸಿ ವ್ಯಾಲಿಯಿಂದ ಸಮಸ್ಯೆ ಆಗ್ತಿದ್ಯಾ ಅಂತ ನಿಜ ಆಗ್ತಾ ಇದೆಯಾ? ಆಕ್ಚುಲಿ ಇಲ್ಲೇನಾಗ್ತಿದ್ದಂದ್ರೆ ನನ್ನ ಪ್ರಶ್ನೆ ಎತ್ತಬೇಕಂತ ಬಂದಾಗ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇವತ್ತು ಆಂಧ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲಾ ಬೆಳೆಗಳು ಬೆಳಿಬೇಕಂದ್ರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಮಾತ್ರ ಟೊಮೆಟೊ ಬೆಳೆ ಯಾಕೆ ಕುಸಿತದೆ, ಅದು ಯಾಕೆ ಬೆಳೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಇವತ್ತು 3,000 ನಾನು ಒಬ್ಬ ರೈತ ಆಗ್ತಾಗ ಅದು ಕೇವಲ 500-600 ಬಾಕ್ಸ್ ಕುಸಿದಾಗ ಅವನಿಗೆ ಕ್ರಾಪ್ ಬರ್ತಾ ಇಲ್ಲ, ಇವತ್ತು ಸಾಲಗಾರ ಆಗ್ತದೆ. ಎಷ್ಟೇ ರೇಟ್ ಬಂದ್ರೆ ಕೂಡ ಸಾಲಗಾರ ಆಗ. ಇದು ರಿಯಾಲಿಟಿ ಗ್ರೌಂಡ್ ಏನು, ಇವತ್ತು ಕೋಲಾರ ಜಿಲ್ಲೆದು ಯಾಕೆ ಬೆಳೆ ಬರ್ತಾ ಇಲ್ಲ, ಯಾಕೆ ಬೆಳೆ ಕುಸಿತ ಐತೆ, ಯಾಕೆ ಬೆಳೆ ಬರ್ತಾ ಇಲ್ಲ, ಅದನ್ನು ನಮಗೆ ಅಧಿಕಾರಿಗಳು ಸರ್ ಮಾಹಿತಿ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಪರಿಶೋಧನೆ ಮಾಡಿ ಬೆಳೆಗಳಿಗೆ ರೋಗ ಬರ್ತಾ ಇರೋದು, ಬೆಳೆಗಳಿಗೆ ರೋಗ ಬರ್ತಾ ಇರೋದು ಇಂಪಾರ್ಟೆಂಟ್ ಆಗಿ 100% ಬೆಳೆಗಳಿಗೆ ಯಾವುದೇ ಬೆಳೆ ಬೆಳೆದ್ರೆ ಕೂಡ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಗೆ ರೋಗ ಬರ್ತಿದೆ. ಇದಕ್ಕೆ ವೈಜ್ಞಾನಿಕವಾಗಿ ಏನ್ ತೊಂದರೆ ಆಗ್ತಿದೆ ಅನ್ನೋದನ್ನ ಇದು ಪರಿಶೀಲನೆ ಮಾಡ್ಬೇಕಂತ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಇದ್ರ ಬಗ್ಗೆ ನನ್ನ ಸೆಷನ್ ಕೂಡ ಸೋಮವಾರ ದಿವಸ ನನ್ನ ಪ್ರಶ್ನೆ ರೈಸ್ ಆಗಿದೆ, ನನ್ಗೆ ಸಿಕ್ಕಿದೆ. ಇದ್ರ ಬಗ್ಗೆ ನಾನು ಸರ್ಕಾರ ಗಮನ ಕೊಡ್ಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗ ರಿಯಲ್ ಆಗಿ ಕೆಸಿ ವ್ಯಾಲಿಂದ ಆಗ್ತಾ ಇದೆಯೋ, ಇಲ್ಲ ಎಚ್ ಎನ್ ವ್ಯಾಲಿಂದ ಆಗ್ತಾ ಇದೆಯೋ, ಇಲ್ಲ ನಮ್ಮ ಕ್ಲೋರೈಡ್ ಇಂದ ಆಗ್ತಾ ಇದೆಯೋ ಅಂತ ನನಗೆ ಪರಿಶೀಲನೆ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಕೆಸಿ ವ್ಯಾಲಿ ಅಂದ ತಕ್ಷಣ ಆಲ್ರೆಡಿ ಸಚಿವರು ಹೇಳಿದ್ರು ರಾಜಕೀಯ ಮಾಡಕ್ ಹೋಗ್ಬೇಡಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ರಿಯಾಲಿಟಿನ ಮಾತಾಡಿದಾಗ ಎಲ್ಲರೂ ಹಂಗೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಸೊ ದಯವಿಟ್ಟು ನಾನು ಅಧಿವೇಶನದಲ್ಲಿ ಕೂಡ ನಾನು ಲಾಸ್ಟ್ ಒಂದು ಮನವಿ ಮಾಡಿದ್ದೆ, ನಾನು ದಯವಿಟ್ಟು ಕೋಲಾರ ಜಿಲ್ಲೆಗೆ ಅನಾಥ ಮಾಡಕ್ ಹೋಗ್ಬೇಡಿ. ನೀವೇನು ಕೆಸಿ ವ್ಯಾಲಿ ಕೊಡ್ತಿದ್ರಿ ಅದು 3ನೇ ಹಂತ ಶುದ್ಧೀಕರಣ ಆಗ್ತಾ ಇಲ್ಲ, ಮುಂದಿನ ದಿವಸದಲ್ಲಿ ಅದೇ ದೊಡ್ಡ ಒಂದು ಪರಿಣಾಮಕಾರಿ ಮಕ್ಕಳಿಗೆ ಬೀಳ್ತಾ ಇದೆ. ಈಗಾಗಲೇ ನಮ್ಮ ಬಗೆಪಲ್ಲಿದಲ್ಲಿ ಎಲ್ಲಾರು ಮಕ್ಕಳಿಗೆ ಹುಟ್ಟುವಂತ ಮಕ್ಕಳಿಗೆ ಹಲ್ಲು ಹೊರಡಿಂದ ಹಲ್ಲು ಪ್ರಾಬ್ಲಮ್ ಆಗ್ತಾ ಇದೆ. ಇದು ವಿಶ್ವಪೂರ್ತವಾಗಿ ಮುಂಬರುವ ದಿವಸದಲ್ಲಿ ಪ್ರಯತ್ನ ಆಗ್ತಾ ಇದೆ. ಸದ್ಯಕ್ಕೆ ನಮಗೇನು ಒಪ್ಪಿಸುವಂತ ಕಾರ್ಯಕ್ರಮ ಮಾಡಕ್ ಹೋಗ್ಬೇಡಿ. ಇವತ್ತು ಕೆಸಿ ವ್ಯಾಲಿ ಸಂದರ್ಭಪಟ್ಟಾಗಿ 3ನೇ ಹಂತ ಶುದ್ಧೀಕರಣ ಮಾಡಿದ್ರೆ ಮಾತ್ರ ಇದು ಯೋಗ್ಯಕರವಾಗ್ತದೆ, ಇಲ್ಲಾಂದ್ರೆ ವಿಷಪೂರ್ತವಾಗ್ತದೆ. ದಯವಿಟ್ಟು ರಾಜಕಾರಣಿಗಳು ನಮ್ಮ ತೆವಲು ತೀರಿಸಿಕೊಳ್ಳೋಕ್ಕೋಸ್ಕರ ಇದನ್ನು ಮಾಡಕ್ ಹೋಗ್ಬೇಡಿ. ಇವತ್ತು ನಾನು JDS ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇಲ್ಲ BJP ಪಕ್ಷ ಆಗಿರ್ಬೋದು, 3ನೇ ಹಂತ ಶುದ್ಧೀಕರಣ ಮಾಡದೇ ಇದ್ರೆ ಇದು ಮುಂದಿನ ದಿವಸದಲ್ಲಿ ಕೋಲಾರ ಜಿಲ್ಲೆಗೆ ವಿಷಕಾರವಾಗಿ ಪರಿಣಾಮ ಆಗುತ್ತೆ. ಇದ್ರ ಬಗ್ಗೆ ನಾನು ದಯವಿಟ್ಟು ಗಂಭೀರವಾಗ ಆರೋಪ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟು ಕೋಟಿ ಕೆಸಿ ವ್ಯಾಲಿ ಕೊಟ್ಟಿದ್ರೆ ಅಮ್ಮ 450 ಕೋಟಿ ಆಗುತ್ತೆ ಇನ್ನು 3ನೇ ಹಂತ ಶುದ್ಧೀಕರಣಕ್ಕೆ. ಇದು ಮಾಡಿಕೊಟ್ರೆ ಮುಂದಿನ ದಿವಸದಲ್ಲಿ ಯೋಗ್ಯವಾಗತ್ತೆ ಅಂತ ನಾನು ಬಯಸ್ತೀನಿ. ಹಾರ್ಟಿಕಲ್ಚರ್ ಆಫೀಸ್ ಸರ್, ಆಕ್ಚುಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರತಿ ಸಾರಿ ಬಂದಾಗ ಕೂಡ ಅವರು ಲೋಕದೋಷನ ವ್ಯಕ್ತಪಡಿಸ್ತಾವೆ, ಅಂದ್ರೆ ತಪ್ಪು ಮಾಹಿತಿ ಕೊಡ್ತಾರೆ, ಅದು ರಿಯಲಿಸ್ಟಿಕ್ ಗ್ರೌಂಡ್ ಅದು ಖಂಡಿತಾ ಇಲ್ಲ. ಇವತ್ತು PMYK ಅಂತ ಒಂದು ಸ್ಕೀಮ್ ಇದೆ, ಪ್ರಧಾನಮಂತ್ರಿ ಕೃಷಿ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಇವತ್ತು ಸುಮಾರು 100 ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಯೋಜನೆ ಕಾರ್ಯಕ್ರಮ ಬರ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ನಾನು ಪ್ರಶ್ನೆ ಕೇಳಿದೀನಿ, ಎಷ್ಟು ಜನಕ್ಕೆ ಫಲಾನುಭವಿಗಳಿದ್ದಾರೆ? ಇವತ್ತು ರೇಷ್ಮೆ ಬೆಳೆ ಸಿಗಂಧ ಬೆಳೆಯತಕ್ಕಂಥ ವ್ಯಕ್ತಿಗಳಿಗೆ ಪ್ರಧಾನಮಂತ್ರಿ ಸ್ಕೀಮ್ ಇಂದ 47,250 ರೂಪಾಯಿ ಎಕರೆಗೆ ಬರ್ತಾ ಇದೆ. ಎಷ್ಟು ಜನಕ್ಕೆ ಕೊಟ್ಟಿದ್ರೆ ಇದಕ್ಕೆ ಉತ್ತರ ಇಲ್ಲ. ಪ್ರತಿ ಸಾರಿ ಬಂದಾಗ ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಪ್ರಧಾನಮಂತ್ರಿ ಯೋಜನೆಯಿಂದ ಎಷ್ಟು ಸ್ಕೀಮ್ಸ್ ಬರ್ತಾ ಇದೆ ಅಂದ್ರೆ ಅದನ್ನ ಮಾತಾಡ್ಲಿಕ್ಕೆ ಯಾರು ತಯಾರಿಲ್ಲ. ಸೊ ಅದರಿಂದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದಕ್ಕೇನಾಗಿದೆ ಅಂದ್ರೆ ಇದು ಒಂಥರ ಸರ್ಕಾರಿ ಯೋಜನೆ ಆಗಿರೋದ್ರಿಂದ ಅವರಿಗೆ ಕಣ್ಣು ಮುರ್ಚುವಂತ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಫಸ್ಟ್ ಕಾರ್ಯಕ್ರಮ ಯಾರು ನಮ್ಮ ಉಸ್ತುವಾರಿ ಮಂತ್ರಿಗಳು ಅವ್ರು ಮೆಚ್ಚುವಂತ ಕಾರ್ಯಕ್ರಮ ಅವ್ರು ಮಾಡ್ತಾ ಇದ್ದಾರೆ. ರಿಯಾಲಿಟಿ ಗೌಂಡ್ ಯಾರು ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ ಸರ್ ಅಂತಂದ್ರೆ ಹೆಚ್ಚಾಗಿ ಅವರೇ ಗೆದ್ದಿರೋದ್ರಿಂದ ಇಲ್ಲಿ ಸಪೋರ್ಟ್ ಕೆಸಿ ವ್ಯಾಲಿ ಸಪೋರ್ಟ್ ಇದರಿಂದ ನಾನು ಎದ್ದೆ. ಎದ್ದ ತಕ್ಷಣ ಏನ್ ಸ್ಕೋಪ್ ಮಾಡ್ಕೊಂಡ್ರು ನೋಡಿ, ಇಲ್ಲಿ ರಾಜಕಾರಣ ಮಾಡಕ್ ಬರಬೇಡಿ ಅಂತಂದ್ರು. ನಾನು ಆಕ್ಚುಲಿ ಅದನ್ನ ಮಾತಾಡ್ಬೇಕಂತಾನೆ ಇವತ್ತು ಬಂದಿದ್ದು. ಇವತ್ತು ಬದುಕಬಾಳಂತ ನಮ್ಮ ಮಕ್ಕಳಿಲ್ಲಿ, ಇವತ್ತು ಯಾರೋ ಎಲ್ಲಿಂದ ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬದುಕಬಾಳಂತ ಮಕ್ಕಳು ಬಂದಾಗ
ಕೆಸಿ ವ್ಯಾಲ್ಯೂ ಬಗ್ಗೆ ನಾನು ವಿಶೇಷವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ, ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ನಮ್ಮ ಮಕ್ಕಳ ಒಂದು ಹಂತದಲ್ಲಿ ದೊಡ್ಡ ಪರಿಣಾಮವನ್ನು ಬೀರುವ ಒಂದು ಚಾನ್ಸ್ ಇದೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ, ಇದ್ರ ಬಗ್ಗೆ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಿದ್ರೆ ಹೊರತು ನಾನು ಇದನ್ನ ಆರ್ಡರ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸಹಾಯ ಮಾಡಿ. ಇವತ್ತು ಆ ಕೆಸಿ ವ್ಯಾಲಿ ಮೂರನೇ ಹಂತ ಶುದ್ಧೀಕರಣ ಆಗ್ತಿದ್ರೆ ಅಂಡರ್ಗ್ರೌಂಡ್ ವಾಟರ್ ಏನಾಗುತ್ತೆ ಅಂದ್ರೆ ವಿಷಪೂರ್ತವಾಗಿ ಪರಿಣಾಮ ಆಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಜನಪ್ರತಿನಿಧಿಗಳು, ನಾನು ಕಾಂಗ್ರೆಸ್, ನಾನು JDS ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಅದ್ರ ಬಗ್ಗೆ ಎಚ್ಚೆತ್ಕೊಂಡು ಇದು ಹೋಗಲಿಕ್ಕೆ ನಾವ್ ಇಲ್ಲಿ ಬಂದಿಲ್ಲ, ರಿಯಾಲಿಟಿ ಹೇಳಕ್ ನಾವು ಬಂದಿದ್ವಿ. ಇದರಿಂದ ಸರ್ಕಾರದ ಮುಂದೆ ಎಚ್ಚೆತ್ಕೊಂಡು ಮೂರನೇ ಹಂತ ಶುದ್ಧೀಕರಣ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.